हाय फ्रेंड्स, वेलकम टू माय चैनल चेतना गुरुराज कन्नड व्लॉग। ना निम चेतना बनी। इवत्तु नानु वैक्सीनेशन बगे वीडियो माड्तिदीनि। अदु एनेनु यावुदु अंत तिळ्कोळ्ळोण। फस्टिगे नानु वीडियो नोड्तिद्रे प्लीज सब्सक्राइब माडि वीडियोस नोडि अंत केळ्कोंतीनि। ईग वीडियो स्टार्ट माडोण। नानु वैक्सीनेशन बगे ಸ್ವಲ್ಪ ನಾನು ಪಾಯಿಂಟ್ಸ್ನ ಹಾಕ್ಕೊಂಡಿದ್ದೀನಿ, ಅದನ್ನು ನಿಮಗೆ ಒಂದಾಗಿ ಹೇಳ್ತಾ ಹೋಗ್ತೀನಿ। ನಿಮಗೆ ಫಸ್ಟಿಗೆ ಮಗು ಹುಟ್ಟಿದಾಗ ಯಾವ್ದ್ಯಾವ್ದು ಕೊಡ್ತಾರೆ ಅದನ್ನು ನಾನು ಫಸ್ಟ್ ಹೇಳ್ತೀನಿ, ಜೊತೆಗೆ ನಾನು ಯಾವ್ದ್ಯಾವ್ದಕ್ಕೆ ಅದು ಏನಕ್ಕೆ ತಡೆಗಟ್ಟಕ್ಕೆ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಕೊಡ್ತಾರೆ ಅದನ್ನು ನಾನು ಅಲ್ಲಲ್ಲೇ ಶಾರ್ಟಾಗಿ ಹೇಳ್ಕೊಂಡು ಹೋಗ್ತೀನಿ। ತುಂಬ ಇನ್ ಡೀಟೇಲ್ ಹೇಳ್ತಲ್ಲ, ಮೇನ್ ಏನು ಪಾಯಿಂಟ್ ಬೇಕು ಅದನ್ನು ನಾನು ನಿಮ್ಮ ಹತ್ರ ಹೇಳ್ಕೊತಾ ಶೇರ್ ಮಾಡ್ತಾ ಇದ್ದೀನಿ। ನನಗೆ ಎಷ್ಟು ಗೊತ್ತೋ ಅದನ್ನು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ। ಫಸ್ಟಿಗೆ ನಮಗೆ ಮಗು ಹುಟ್ಟಿದಾಗ BCG OPV ಮತ್ತು ಹೆಪಟೈಟಿಸ್ ಬಿ ಇಂಜೆಕ್ಷನ್ನ ಕೊಡ್ತಾರೆ। ಹೆಪಟೈಟಿಸ್ ಬಿ ಇಂಜೆಕ್ಷನ್ನ ಮಗು ಹುಟ್ಟಿದ 24 hours ಒಳಗಡೆನೆ ಮಗುಗೆ ವ್ಯಾಕ್ಸಿನೇಷನ್ ಕೊಡಿಸ್ಬೇಕು। ನಿಮಗೆ ಯಾವ್ದಾರ ಹಾಸ್ಪಿಟಲಲ್ಲಿ ಪ್ರೈವೇಟ್ ಇರ್ಬೋದು, ಬೇರೆ ಹಾಸ್ಪಿಟಲಲ್ಲಿ ಪ್ರೊವೈಡ್ ಇಲ್ಲ ಅದ್ರ ಬಗ್ಗೆ, ಅಂದರೆ ಅದಿಲ್ಲ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡಿಸಿ। ಕಂಪಲ್ಸರಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಹಾಕ್ತಾರೆ। ಅದನ್ನು ನೀವು ಡಾಕ್ಟರ್ಸ್ ಹತ್ರ ತಿಳ್ಕೊಳ್ಳಿ ಕೊಟ್ಟಿದ್ದಾರೆ ಇಲ್ವಾ ಅಂತ। ಕೊಟ್ಟಿಲ್ಲ ಅಂದರೆ 24 hours ಒಳಗಡೆ ನೀವು ಮಗುಗೆ ವ್ಯಾಕ್ಸಿನೇಷನ್ ಹಾಕಬೇಕು। ಬನ್ನಿ ಇವಾಗ ಡೀಟೇಲ್ ಹೇಳ್ತೀನಿ। BCG ವ್ಯಾಕ್ಸಿನೇಷನ್ ಹಾಕ್ತಾರೆ। BCG ವ್ಯಾಕ್ಸಿನೇಷನ್ ಏನಕ್ಕೆ ಮಗುಗೆ ಹಾಕ್ತಾರೆ ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಆಗಬಾರ್ದು ಅಂತ, ಅಂದರೆ TB ಕಾಯಿಲೆ ಬರಬಾರ್ದು ಅಂದರೆ ತಡೆಗಟ್ಟಲಿ ಅಂತ BCG ಇಂಜೆಕ್ಷನ್ ಹಾಕ್ತಾರೆ। ಇನ್ನು OPV ಏನಕ್ಕೆ ಹಾಕ್ತಾರೆ ಅಂತಂದರೆ ಅದು OPV ಅಂದರೆ ಓರಲ್ ಪೋಲಿಯೋ ವೈರಸ್ ಅಂತ, ಅದು ನಮಗೆ ಪೋಲಿಯೋ ತಡೆಗಟ್ಟೋಕ್ಕೋಸ್ಕರ ನಮಗೆ ಪೋಲಿಯೋ ಡ್ರಾಪ್ ಥರ ಅದು ಹಾಕ್ತಾರೆ ನಮಗೆ ಮಗು ಹುಟ್ಟಿದಾಗ। ಇನ್ನು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಏನಕ್ಕೆ ಹಾಕ್ತಾರೆ ಅಂತಂದರೆ ಲಿವರ್ ಡಿಸೀಸ್ ಏನೋ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಮಗೆ ಹಾಕ್ತಾರೆ। ಇಷ್ಟು ನಮಗೆ ಮಗು ಹುಟ್ಟಿದಾಗ ಹಾಕೋ ವ್ಯಾಕ್ಸಿನೇಷನ್। ಇದಾದಮೇಲೆ ನಮಗೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ 1.5 ತಿಂಗಳಿಗೆ ಅಂದರೆ 6 ವಾರಕ್ಕೆ 6 weeks ನಮಗೆ ಯಾವ್ದಾದ್ರು ಬರುತ್ತೆ ಅಂತ ನಿಮ್ಮ ಹತ್ರ ಹೇಳ್ತೀನಿ। 1 OPV IPV ಪೆಂಟಾ ರೋಟಾ ಇಷ್ಟು ನಮಗೆ 1.5 ತಿಂಗಳಲ್ಲಿ ಹಾಕ್ತಾರೆ। OPV ನಮಗೆ ಫಸ್ಟೇ ಹೇಳಿದ್ದೀನಿ ನಾನು, ಓರಲ್ ಪೋಲಿಯೋ ವೈರಸ್ ಅಂತ। ಇನ್ನು IPV ಹಾಕೋದೇನಕ್ಕೆ ಅಂತಂದರೆ ಅದು ಇಂಜೆಕ್ಟ್ ಮೂಲಕ ನಮಗೆ ಪೋಲಿಯೋ ವೈರಸ್ ತಡೆಗಟ್ಟೋಕ್ಕೋಸ್ಕರ ನಮಗೆ ಹಾಕ್ತಾರೆ, ಅಂದರೆ ಡ್ರಾಪ್ ಓರಲ್ ಕೂಡ ಓರಲಿ ಆಗೂ ಹಾಕ್ತಾರೆ ಮತ್ತು ಇಂಜೆಕ್ಟ್ ಮಾಡೋವಾಗೂ ಹಾಕ್ತಾರೆ। ಅದಾದಮೇಲೆ ನಮಗೆ ಪೆಂಟಾ ಅಂತ ಒಂದು ಇಂಜೆಕ್ಷನ್ ಹಾಕ್ತಾರೆ। ಅದು ಏನಕ್ಕೆ ಹಾಕ್ತಾರೆ ಅಂದರೆ ಅದರಲ್ಲಿ 3 combinations ಹಾಕ್ತಾರೆ, ಡಿಫ್ತೀರಿಯಾ ಟೆಟನಸ್ ಅಂತ ಒಂದು ಹಾಕ್ತಾರೆ, ಅದಾದಮೇಲೆ ಹಿಮೋಫಿಲಸಿಸ್ ಇನ್ಫ್ಯೂಸಸ್ ಟೈಪ್ ಬಿ ಅಂತ ಒಂದು ಹಾಕ್ತಾರೆ, ಮತ್ತು ಹೆಪಟೈಟಿಸ್ ಬಿ ಇಷ್ಟನ್ನೂ ಹಾಕ್ತಾರೆ, ಅದು ಪೆಂಟಾ ಅಂತ ಹಾಕ್ತಾರೆ। ಏನಕ್ಕೆ ಹಾಕ್ತಾರೆ ಅಂತ ಹೇಳಿದ್ರೆ ಡೈರಿಯಾ ಆಗಬಾರ್ದು ಮತ್ತು ಮಗುಗೆ ಹೂಫಿಂಗ್ ಕಾಫ್ ಆಗಬಾರ್ದು, ಅಂದರೆ ಕೆಮ್ಮು ಬರಬಾರ್ದು, ನಾಯಿ ಕೆಮ್ಮು ಅಂತ ಆ ಥರ ಎಲ್ಲ ಬರಬಾರ್ದು ಅಂತ ತಡೆಗಟ್ಟಲಿ ಅಂತ ನಮ್ಗೆ ಇದಾಗ್ತಾರೆ। ಮತ್ತು ಮೂಗು ಮತ್ತು ಬಾಯಿ ಉಸಿರಾಟ ತೊಂದರೆ ಆಗುತ್ತಿದ್ದ ಈ ಕಾಯಿಲೆ ಬಂದಾಗ ಮಗು ಉಸಿರಾಟ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ತಡೆಗಟ್ಟಕ್ಕೆ ನಮಗೆ ಪೆಂಟಾ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ। ಇದು ಆಮೇಲೆ ರೋಟಾ ಅಂತ ಒಂದು ನಮಗೆ ಡ್ರಾಪ್ ಹಾಕ್ತಾರೆ, ಅದು ಏನಕ್ಕೆ ಹಾಕ್ತಾರೆ ಅಂತಂದರೆ ನಮಗೆ ಡೈರಿಯಾ ಬರಬಾರ್ದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು, ಮತ್ತು ಲೂಸ್ ಮೋಷನ್ ಆಗೋದು ಮಗುಗೆ, ಮತ್ತು ರಕ್ತ ಬರೋದು ಮೋಷನ್ ಅದೆಲ್ಲ ಬರಬಾರ್ದು ತಡೆಗಟ್ಟಲಿ ಅಂತ ನಮಗೆ ರೋಟಾ ಅಂತ ಒಂದು ಡ್ರಾಪ್ ಹಾಕ್ತಾರೆ। ಒಟ್ಟು ನಮಗೆ 2 injections ಮತ್ತು 2 drops ಹಾಕ್ತಾರೆ ನಮಗೆ 1.5 ತಿಂಗಳಲ್ಲಿ। ಇದಾದಮೇಲೆ ನೆಕ್ಸ್ಟ್ ಬರೋದು ನಮಗೆ 2.5 ತಿಂಗಳು, 2.5 ತಿಂಗಳು ಅಂದರೆ 10 ವಾರದಲ್ಲಿ ನಮಗೆ ವ್ಯಾಕ್ಸಿನೇಷನ್ ಬರುತ್ತೆ। ಯಾವುದು ಅಂತಂದರೆ OPV ಪೆಂಟಾ ಮತ್ತು ರೋಟಾ ನಮಗೆ 1 injection ಬರುತ್ತೆ, 2 drops ಬರುತ್ತೆ ನಮಗೆ 1.5 ತಿಂಗಳಲ್ಲಿ ನಮಗೆ 2 injections 2 drops ಬಂದಿತ್ತು। ಇವಾಗ ಏನಕ್ಕೆ ನಮಗೆ 1 injection ಕೊಡ್ತಾರೆ ಅಂದರೆ ಅದು ವ್ಯಾಕ್ಸಿನೇಷನ್ ಅಂದರೆ ಫಸ್ಟ್ 1.5 ತಿಂಗಳಲ್ಲಿ ಏನೇ ವ್ಯಾಕ್ಸಿನೇಷನ್ ಇರುತ್ತೆ ಅದನ್ನು 1.5 ತಿಂಗಳಲ್ಲೇ ಕೊಡ್ತಾರೆ, 2.5 ತಿಂಗಳಲ್ಲಿ ಏನು ವ್ಯಾಕ್ಸಿನೇಷನ್ ಇರುತ್ತೆ ಅದು 2.5 ತಿಂಗಳು ಕೊಡ್ತಾರೆ। ಸೇಮ್ ಕೊಡಬೇಕು ಅಂತೆಲ್ಲ, ಅವ್ರಿಗೆ ಎಷ್ಟು ಡೋಸ್ ಯಾವಾಗ ಕೊಡಬೇಕು ಅನ್ನೋದಿರುತ್ತೆ ಅದನ್ನು ಕೊಡ್ತಾರೆ। 2.5 ತಿಂಗಳಿಗೆ 1 injection ಇರುತ್ತೆ, 2 drops ಇರುತ್ತೆ। ಅದಾದಮೇಲೆ ನಮಗೆ ಬರೋದು 3.5 ತಿಂಗಳಿಗೆ, 3.5 ತಿಂಗಳಿಗೆ ಅಂದರೆ 14 ವಾರಕ್ಕೆ ಬರೋದು ನಮಗೆ ಸೇಮ್ ನಮಗೆ 1.5 ತಿಂಗಳಿಗೆ ಏನೇನು ಕೊಡಿಸಿರ್ತಾರೆ ಅದೇ ರಿಪೀಟ್ ಆಗುತ್ತೆ ನಮಗೆ 3.5 ತಿಂಗಳಿಗೆ। OPV ಕೊಡ್ತಾರೆ, IPV ಕೊಡ್ತಾರೆ, ಮತ್ತು ಪೆಂಟಾ ರೋಟಾ ನಮಗೆ 2 injections ಬರುತ್ತೆ, 2 drops ಬರುತ್ತೆ, ಸೇಮ್ 1.5 ತಿಂಗಳಲ್ಲಿ ಏನು ಕೊಡಿಸಿರುತ್ತೆ ಅದೇ 3.5 ತಿಂಗಳಿಗೂ ಬರುತ್ತೆ। ಮತ್ತು ನಾವು ವ್ಯಾಕ್ಸಿನೇಷನ್ ಕೊಡಿಸ್ಬೇಕಾದ್ರೆ ಮಗುಗೆ ಏನಾದರೂ ಜ್ವರ ಕೆಮ್ಮು ನೆಗಡಿ ಆ ಥರ ಏನಾದರೂ ಹೆಲ್ತ್ ಇಶ್ಯೂಸ್ ಆಗಿದ್ದರೆ ನಾವು ಎಲ್ಲಿ ಡಾಕ್ಟರ್ಸ್ಗೆ ಅಂದರೆ ನೀವು ಗೌರ್ಮೆಂಟಲ್ಲಿ ಹಾಕ್ಸ್ಕೋತಾ ಇರ್ತೀರಲ್ಲ, ಪ್ರೈವೇಟಲ್ಲಿ ಹಾಕ್ಸ್ಕೊತೀರ, ಏನು ಅದು ನಿಮಗೆ ಬಿಟ್ಟಿರುತ್ತೆ, ಅದು ಎಲ್ಲಿ ಹಾಕ್ಸ್ತೀರಾ ನೀವು ಅವ್ರಿಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕು, ಮಗುಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು ಹುಷಾರಿರಲಿಲ್ಲ ಅನ್ನೋ ಕಾರಣನೇ ನೀವೇ ಅವ್ರಿಗೆ ಹೇಳಬೇಕು, ಇಲ್ಲ ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಲೇಬೇಕು
ಡೇಟ್ ಆಗಿದೆ ಅನ್ನೋಕ್ಕೋಸ್ಕರ ನಾವು ಹಾಕಿಸ್ಲೇಬೇಕು ಅಂತ ಏನಿಲ್ಲ. ಮಗುಗೆ ಹುಷಾರಿಲ್ಲ, ಹೆಲ್ತ್ ಪ್ರಾಬ್ಲಮ್ಸ್ ಇದ್ದಾಗ ವ್ಯಾಕ್ಸಿನೇಷನ್ ಎಲ್ಲೂ ಹಾಕಲ್ಲ. ಸೊ ಅದನ್ನು 1 ವೀಕ್ ನೆಕ್ಸ್ಟಿಗೆ ಹಾಕ್ತಾರೆ, ಪೋಸ್ಟ್ಪೋನ್ ಮಾಡಿ. ಬಟ್ ನೋ ಪ್ರಾಬ್ಲಮ್, 1 ವೀಕ್ ಆದಮೇಲೆ ಹಾಕಿದ್ರೆ ಏನು ತೊಂದರೆ ಇಲ್ಲ. ನೀವು ಅದನ್ನು ಫಸ್ಟು ಸುಮ್ ಸುಮ್ಮನೆ ಹಾಕಿಸ್ಬೇಡಿ, ಒಂದು ಲೇಟಾಗಿ ಹಾಕ್ಸೋದು ಏನೂ ಇಲ್ಲ ಅಂತ ಅಲ್ಲ. ಮಗುಗೆ ಹುಷಾರಿಲ್ಲ ಇನ್ ಕೇಸ್ ಅಂದರೆ ಮಾತ್ರ ನೀವು 1 ವೀಕ್ ಆದಮೇಲೆ ಅವರೇ ಹೇಳ್ತಾರೆ, ಸಿಸ್ಟರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು, ಅವ್ರು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಬಟ್ ಸುಮ್ ಸುಮ್ಮನೆ ಅನ್ನೆಸೆಸರಿಯಾಗಿ ನೀವು ಲೇಟಾಗಿ ಕೊಡಿಸೋದು ಇಲ್ಲ ಬೇಗ ಕೊಡಿಸೋದು ಇದೆಲ್ಲ ಮಾಡಬೇಡಿ ಮಕ್ಳ ವಿಷಯದಲ್ಲಿ. ನಾನು 3 ತಿಂಗಳಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದರೆ, 3 ತಿಂಗಳಾದ್ಮೇಲೆ ಏನು ಬರೋದು, 9 ಮಂತ್ಸ್ಗೆ ನಾವು ವ್ಯಾಕ್ಸಿನೇಷನ್ ಹಾಕಿಸ್ಬೇಕು. ಅಂದರೆ 8 ತಿಂಗಳಿಗಲ್ಲ, 9 ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಾವು 9 ಮಂತ್ಸ್ ವ್ಯಾಕ್ಸಿನೇಷನ್ನ ಹಾಕಿಸ್ಬೇಕು. 9 ಮಂತ್ಸ್ ವ್ಯಾಕ್ಸಿನೇಷನ್ ಯಾವುದೇದು ಬರುತ್ತೆ ಅಂದರೆ ಎಂ ಎಮ್ ಆರ್ ಅಂದರೆ ದಡಾರ, MMR ಅಂದರೆ ಮೀಸಲ್ ಮಮ್ಸ್ ಆ್ಯಂಡ್ ರುಬೆಲ್ಲ ಅಂತ ಇದು ವ್ಯಾಕ್ಸಿನೇಷನ್ ಹಾಕ್ತಾರೆ ನಮಗೆ 9 ಮಂತ್ಸಲ್ಲಿ. ಇದು ಏನಕ್ಕೆ ಹಾಕ್ತಾರೆ ಅಂತಂದರೆ, ಬಾಯಲ್ಲಿ ಉಣ್ಣಾಗೋದು, ಬಾಯಿ ಹಲ್ಸರೆಲ್ಲ ಆಗುತ್ತಲ್ಲ ಅದು ಆಗಬಾರ್ದು, ಮತ್ತು ಮೈಯೆಲ್ಲ ರ್ಯಾಶಸ್ ಆಗೋದು ಅಂದರೆ ರೆಡ್ ಪಿನ್ ಪಾಯಿಂಟ್ ಅಂತಾರೆ, ನೀರು ಗುಳ್ಳೆ ಥರ ರೆಡ್ ಗುಳ್ಳೆ ಥರ ಆಗೋದು ಅದೆಲ್ಲ ಆಗಬಾರ್ದು ಅನ್ನೋಕ್ಕೋಸ್ಕರ ಮಕ್ಕಳಿಗೆ MMR ಅಂತ ಒಂದು ಹಾಕ್ತಾರೆ. ಇದ್ರ ಜೊತೆ ನಮಗೆ ವಿಟಮಿನ್ ಎ ಅಂತ ಡ್ರಾಪ್ನ ನಮಗೆ ಕಂಪಲ್ಸರಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನು ಕೊಟ್ಟೆ ಕೊಡ್ತಾರೆ. ಇದು ವಿಟಮಿನ್ ಎ ಡ್ರಾಪ್ ಏನಕ್ಕೆ ಕೊಡ್ತಾರೆ ಅಂದರೆ, ನಾರ್ಮಲ್ ಗ್ರೋತ್ ಡೆವಲಪ್ಮೆಂಟ್ ಆಗೋಕ್ಕೆ ಮತ್ತು ಇಮ್ಯುನೇಷನ್ ಫಂಕ್ಷನ್ ಕರೆಕ್ಟಾಗಿ ಆಗಲಿ ಅನ್ನೋಕ್ಕೋಸ್ಕರ ನಮಗೆ ವಿಟಮಿನ್ ಎ ಡ್ರಾಪ್ನ ಕಂಪಲ್ಸರಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡ್ತಾರೆ. 9 ಮಂತ್ಸಲ್ಲಿ ನಮಗೆ 1 ಇಂಜೆಕ್ಷನ್ 1 ಡ್ರಾಪ್ ಇರುತ್ತೆ. ಇದಾದಮೇಲೆ ನಮಗೆ ನೆಕ್ಸ್ಟ್ ಬರೋದು 1 ವರ್ಷಕ್ಕೆ. ಇನ್ನು 1 ವರ್ಷಕ್ಕೆ ಏನೇನು ಇರುತ್ತೆ ಅಂದರೆ, MMR 2 ಇರುತ್ತೆ, ಅದಾದಮೇಲೆ ವಿಟಮಿನ್ ಎ ಡ್ರಾಪ್ 9 ಮಂತ್ಸಲ್ಲಿ ಕೊಡ್ತಾರೆ, ಅದು ನೆಕ್ಸ್ಟ್ ನಮಗೆ ಕಂಟಿನ್ಯೂ ಆಗುತ್ತೆ. ವಿಟಮಿನ್ ಎ ಡ್ರಾಪ್ ಕೊಡ್ತಾರೆ, OPV ಕೊಡ್ತಾರೆ, ಮತ್ತು DPT ಕೊಡ್ತಾರೆ. ಇಷ್ಟು ನಮಗೆ 1 ವರ್ಷಕ್ಕೆ ಕೊಡ್ತಾರೆ. 1 ವರ್ಷಕ್ಕೆ 2 ಡ್ರಾಪ್, 2 ನಮಗೆ ಇಂಜೆಕ್ಷನ್ ಇರುತ್ತೆ 1 ವರ್ಷಕ್ಕೆ. ಇಷ್ಟು ನಮಗೆ 1 ವರ್ಷ ಆದಮೇಲೆ ಇನ್ನಿರೋದು ನಮಗೆ 5 ಇಯರ್ಸ್ಗೆ ನಮಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು. 5 ಇಯರ್ಸ್ ಇದೆ ವ್ಯಾಕ್ಸಿನೇಷನ್, ಇನ್ನೇನೂ ಇಲ್ಲ ಅಂತ ನಾವು ಅಂದ್ಕೊಳ್ಳೋಂಗಿಲ್ಲ. ಏನಿಲ್ಲ, ನಮಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲಪ್ಪ, 5 ಇಯರ್ಸ್ ಆಗೆ ಹೋಗೋಣ ನಾವು ಅಂತ ಅಂದ್ಬಿಟ್ಟು ಸ್ವಲ್ಪ ಜನ 5 ಇಯರ್ಸ್ಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳಕ್ಕೆ ಹೋಗ್ತಾರೆ. ಫೈವ್ ಇಯರ್ಸ್ಗೆ 1 ವರ್ಷ ಆದಮೇಲೆ 5 ಇಯರ್ಸ್ ತನಕ ನಮಗೆ ಡ್ರಾಪ್ಸ್ ಇರುತ್ತೆ, ವಿಟಮಿನ್ ಎ ಡ್ರಾಪ್ ಕೊಡ್ತಾ ಇದ್ದಾರೆ. ಅದನ್ನು ಕಂಪ್ಲೀಟಾಗಿ ನೀವು ಯೂಟಿಲೈಸ್ ಮಾಡ್ಕೋಬೇಕು. ಅಂದರೆ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ವಿಟಮಿನ್ ಎ ಡ್ರಾಪ್ಸ್ ಹಾಕ್ಸೋದು ಒಳ್ಳೆಯದು. ವಿಟಮಿನ್ ಎ ಡ್ರಾಪ್ನ 1 ವರ್ಷ ವ್ಯಾಕ್ಸಿನೇಷನ್ ಹಾಕ್ಸ್ಮೇಲೆ 2 ವರ್ಷಕ್ಕೆ 2 ವರ್ಷಕ್ಕೆ ಮತ್ತು 3 ವರ್ಷಕ್ಕೆ ಮತ್ತು 4 ವರ್ಷಕ್ಕೆ 4 ವರ್ಷಕ್ಕೆ ಕಂಪಲ್ಸರಿ ನೀವು ಅದನ್ನು ಡ್ರಾಪ ಹಾಕ್ಸ್ಲೇಬೇಕು ವಿಟಮಿನ್ ಎ ಡ್ರಾಪ್ನ. ಇದು ಮೇನಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡ್ತಾರೆ. ಇದನ್ನು ನೀವು ಮಕ್ಕಳಿಗೆ ಕೊಡಿಸಿ, ಕೊಡ್ಸೋದ್ರಿಂದ ಏನು ತೊಂದರೆ ಇಲ್ಲ, ಒಳ್ಳೆಯದು ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡ್ಸೋದ್ರಿಂದ ಮತ್ತು ಡ್ರಾಪ್ಸ್ ಹಾಕ್ಸೋದ್ರಿಂದ. ನೀವು ಅದನ್ನು ಕೊಡಿಸ್ಮೇಲೆ ಇನ್ನು ನಮಗೆ ಬರೋದು ನೆಕ್ಸ್ಟು 5 ಇಯರ್ಸ್ಗೆ. 5 ಇಯರ್ಸ್ ಅಂದರೆ 5 ಇಯರ್ಸ್ ಕಂಪ್ಲೀಟ್ ಆದಮೇಲೆ ನೀವು ವ್ಯಾಕ್ಸಿನೇಷನ್ನ ಕೊಡಿಸ್ಬೇಕು. 5 ಇಯರ್ಸ್ಗೆ ಬರೋದು DPT ಇಂಜೆಕ್ಷನ್ನ ಕೊಡ್ತಾರೆ, 1 ಇಂಜೆಕ್ಷನ್ 5 ಇಯರ್ಸಲ್ಲಿ. ಇದು 5 ಇಯರ್ಸ್ ಆದಮೇಲೆ ನೆಕ್ಸ್ಟ್ ನಮಗೆ ಬರೋದು 10 ಇಯರ್ಸ್ಗೆ. 10 ಇಯರ್ಸ್ಗೆ ಯಾವುದು ಇಂಜೆಕ್ಷನ್ ಕೊಡ್ತಾರೆ ಅಂದರೆ, TT ಬೂಸ್ಟರ್ ಕೊಡ್ತಾರೆ, ಟೆಟನಸ್ ಟಾಕ್ಸೈಡ್ ಅಂತ ಒಂದು ಇಂಜೆಕ್ಷನ್ ಕೊಡ್ತಾರೆ. ಇದು ವ್ಯಾಕ್ಸಿನೇಷನ್ ಇದೇನೇ ಕೊಡ್ತಾರೆ ಅಂದರೆ, ಇಮ್ಯುನಿಟಿ ಫಂಕ್ಷನ್ ಚೆನ್ನಾಗಾಗಲಿ ಅಂತ ಒಂದು ಕೊಡ್ತಾರೆ, ಅಂದರೆ ಪ್ರೊಟೆಕ್ಟ್ ಆಗಲಿ, ಇಮ್ಯುನಿಟಿ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಕೊಡ್ತಾರೆ, ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಆಗಬಾರ್ದು, ಈ ಜಾ ಮಸಲ್ಸ್ ಎಲ್ಲ ಇರುತ್ತೆ ಅದಕ್ಕೆಲ್ಲ, ಅದಕ್ಕೋಸ್ಕರ ನಮಗೆ TT ಬೂಸ್ಟರ್ನ ನಮಗೆ ಕೊಡ್ತಾರೆ. ಇದಾದಮೇಲೆ ನಮಗೆ ನೆಕ್ಸ್ಟ್ ಬರೋದು 10 ವರ್ಷ ಆದಮೇಲೆ ಬರೋದು ನಮಗೆ 16ನೇ ವರ್ಷಕ್ಕೆ. 16 ಇಯರ್ಸ್ಗೆ ಬರೋದು ಮತ್ತು TT ಸೆಕೆಂಡ್ ಬೂಸ್ಟರ್ನ ಕೊಡ್ತಾರೆ. ಇಷ್ಟು ನಮಗೆ ಕಂಪ್ಲೀಟ್ ನಮಗೆ 16 ಅಂದರೆ 16 ಇಯರ್ಸ್ ತನಕ ಇರೋ ವ್ಯಾಕ್ಸಿನೇಷನ್. ಇದು ಮಿಸ್ ಮಾಡಿದೆ ಮಕ್ಕಳಿಗೆ ಕಂಪಲ್ಸರಿ ಕೊಡಿಸಿ. ವ್ಯಾಕ್ಸಿನೇಷನ್ ಕೊಡಿಸೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ, ಇದು ನಮಗೆ ಮಕ್ಕಳಿಗೆ ಸೇಫ್, ಅವ್ರ ಫ್ಯೂಚರ್ಗೆ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಬೇರೆ ಥರ ಏನೂ ಇನ್ಫೆಕ್ಷನ್ ಆಗದೆ ಅವ್ರಿಗೆ ಯಾವುದೇ ಥರ ನಮಗೆ ಅವ್ರಿಗೆ ಅಂದರೆ ನೆಕ್ಸ್ಟ್ ಏನೇ ಇನ್ ಫ್ಯೂಚರಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಅವ್ರಿಗೆ ತಡೆಗಟ್ಟಷ್ಟು ಶಕ್ತಿ ಇರುತ್ತೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಿಸೋದ್ರಿಂದ. ತುಂಬಾ ಒಳ್ಳೆಯದು, ಇದು ಸೇಫ್, ಯಾರೂ ಎದುರುಗೊಳ್ಳೋ ಅವಶ್ಯಕತೆ ಇಲ್ಲ. ಇದಾದಮೇಲೆ ನಾನು ಆಪ್ಷನಲ್ ವ್ಯಾಕ್ಸಿನೇಷನ್ ಹೇಳ್ತಾ ಇದ್ದೀನಿ. ನಾನು ಇಲ್ಲಿಂದ ಇಷ್ಟು ಫುಲ್ ಡೀಟೇಲ್ ಫಸ್ಟಿಂದ ನಾನು BCGಯಿಂದ ನಮಗೆ TT ತನಕ ನಾನು ಏನೇನು ಹೇಳಿದೆ ಅದೆಲ್ಲ ಗೌರ್ಮೆಂಟಲ್ಲಿ ಕಂಪಲ್ಸರಿ ಇಷ್ಟು ಕೊಡ್ತಾರೆ, ಮಿಸ್ ಆಗಲ್ಲ. ಮತ್ತು ಇದು ಎಕ್ಸ್ಟ್ರಾ ನಮಗೆ ಇನ್ನು ಪ್ರೈವೇಟಲ್ಲಿ ಯಾವ್ದು ಕೊಡ್ತಾರೆ ಅಂತ ನಿಮ್ಮ ಹತ್ರ ಹೇಳ್ತೀನಿ. ಅಂದರೆ ಪ್ರೈವೇಟಲ್ಲಿ ಎಕ್ಸ್ಟ್ರಾ ಯಾವ್ದು ಕೊಡ್ತಾರೆ ಅಂತ, 15 ಮಂತ್ಸಲ್ಲಿ ಮತ್ತು 5 ಇಯರ್ಸಲ್ಲಿ ವ್ಯಾರಿಸೆಲ್ಲ ಅಂತ ಒಂದು ಕೊಡ್ತಾರೆ. ಅಂದರೆ ಫಸ್ಟ್ ಬೂಸ್ಟರ್ ಮತ್ತು ಸೆಕೆಂಡ್ ಬೂಸ್ಟರ್ ಕೊಡ್ತಾರೆ. 15ನೇ ತಿಂಗಳಲ್ಲಿ ಮತ್ತು 5 ವರ್ಷದಲ್ಲಿ ನಮಗೆ ವ್ಯಾರಿಸೆಲ್ಲ ಕೊಡ್ತಾರೆ. ಅದು ಏನಕ್ಕೆ ಕೊಡ್ತಾರೆ ಅಂದರೆ, ಚಿಕನ್ ಪಾಕ್ಸ್ಗೋಸ್ಕರ. ಅಂದರೆ ಅಮ್ಮ ಆಗಬಾರ್ದು, ಮೈಯಲ್ಲೆಲ್ಲ ಅಮ್ಮ ಆಗೋದು ಆ ಥರ ಎಲ್ಲ ಆಗುತ್ತಲ್ಲ, ಆ ಥರ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಕ್ಕಳಿಗೆ ವ್ಯಾರಿಸೆಲ್ಲ ಕೊಡ್ತಾರೆ. ಇದಾದಮೇಲೆ ನಮಗೆ ನೆಕ್ಸ್ಟ್ ಏನು ಕೊಡ್ತಾರೆ ಅಂದರೆ, 2 ಇಯರ್ಸ್ ಮತ್ತು 5 ಇಯರ್ಸಲ್ಲಿ ಇನ್ನು ನೆಕ್ಸ್ಟ್ ನಮಗೆ ಯಾವ್ದು ಕೊಡ್ತಾರೆ ಅಂದರೆ, 2 ಇಯರ್ಸ್ ಮತ್ತು 5 ಇಯರ್ಸಲ್ಲಿ TCV ಅಂತ ಒಂದು ವ್ಯಾಕ್ಸಿನೇಷನ್ ಕೊಡ್ತಾರೆ.
ಟೈಫಾಯ್ಡ್ ಕಾಂಜುಗೇಟೆಡ್ ವ್ಯಾಕ್ಸಿನ್ ಅಂತ ಇದು ಒಂದು ಕೊಡ್ತಾರೆ. ಇದು ಟೈಫಾಯ್ಡ್ ಫೀವರ್ಗೆ ಪ್ರಿವೆಂಟ್ ಮಾಡಲಿ ಅನ್ನೋಕ್ಕೋಸ್ಕರ ಅಂದರೆ ಟೈಫಾಯ್ಡ್ ಜ್ವರಕ್ಕೋಸ್ಕರ ಇದು ನಮಗೆ ಕೊಡ್ತಾರೆ. ಇದಾದಮೇಲೆ ನಮಗೆ ನೆಕ್ಸ್ಟ್ ಯಾವ್ದು ಕೊಡ್ತಾರೆ ಅಂದರೆ 12 ಇಯರ್ಸಲ್ಲಿ HPV ಅಂತ ಒಂದು ಕೊಡ್ತಾರೆ, ಹ್ಯೂಮನ್ ಪ್ಯಾಪಿಲೋಮಾ ವ್ಯಾಕ್ಸಿನ್ ಅಂತ ಒಂದು ಕೊಡ್ತಾರೆ. ಈ ವ್ಯಾಕ್ಸಿನೇಷನ್ ಏನಕ್ಕೆ ಕೊಡ್ತಾರೆ ಅಂತಂದರೆ ಸರ್ವಿಕಲ್ ಕ್ಯಾನ್ಸರ್ ಆಗಬಾರ್ದು ಅನ್ನೋಕ್ಕೋಸ್ಕರ ಮಕ್ಕಳಿಗೆ ಇದು ಕೊಡ್ತಾರೆ. ಮೇನ್ ಹೆಣ್ಮಕ್ಳಿಗೆ ಜಾಸ್ತಿ ಇದನ್ನು ಕೊಡ್ತಾರೆ. ಇಷ್ಟು ನಮಗೆ ಪ್ರೈವೇಟಲ್ಲಿ ಸಿಗೋ ವ್ಯಾಕ್ಸಿನೇಷನ್. ಇದು ನಿಮಗೆ ಆಪ್ಷನಲ್, ಗೌರ್ಮೆಂಟಲ್ಲಿ ಕೊಡಿಸ್ಮೇಲೆ ನಾವು ಪ್ರೈವೇಟಲ್ಲಿ ಕೊಡಿಸ್ಬೋದಾ ಅಂತ ಅಂತ ಕೇಳ್ಬೋದು. ಈ ವ್ಯಾಕ್ಸಿನೇಷನ್ನ ಕೊಡಿಸ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇಷ್ಟು ನಮಗೆ ಗೌರ್ಮೆಂಟಲ್ಲಿ ಸಿಗುತ್ತೆ, ಇಷ್ಟು ನಮಗೆ ಪ್ರೈವೇಟಲ್ಲೂ ಸಿಗುತ್ತೆ. ಇಷ್ಟು ಆ್ಯಡ್ ಆಗಿರುತ್ತೆ ಅಂದರೆ ಆಪ್ಷನಲ್, ಕೊಡಿಸ್ಲೇಬೇಕು ಅಂತ ಏನಿಲ್ಲ. ಅದು ನಮ್ಮ ಬಾಡಿಗೆ ಯಾವ ಥರ, ಅದ್ರ ಮೇಲೆ ನಮ್ಗೆ ಇವಾಗ ಎಲ್ಲರೂ ಎಜುಕೇಟೆಡ್ ಆಗಿದ್ದಾರೆ ಮತ್ತು ಎಲ್ಲರಿಗೂ ಸ್ವಲ್ಪ ಯೋಚನೆ ಇದೆ ಮಕ್ಳ ಬಗ್ಗೆ ಆಗಿರ್ಬೋದು. ಮತ್ತು ಎಲ್ಲರೂ ಫೈನಾನ್ಷಿಯಲಿ ಕೂಡ ಚೆನ್ನಾಗಿದ್ದಾರೆ ಎಲ್ಲರೂ ಜನಗಳು. ಇವಾಗ ಸ್ವಲ್ಪ ಜಾಸ್ತಿ ಮಕ್ಳ ಬಗ್ಗೆನೂ ಯೋಚನೆ ಮಾಡ್ತಾರೆ. ಮುಂಚೆ ಆದರೆ ಅಷ್ಟು ಯೋಚನೆ ಇರಲಿಲ್ಲ, ಮತ್ತು ವ್ಯಾಕ್ಸಿನೇಷನ್ ಅಂದರೆ ಗೊತ್ತಿರಲಿಲ್ಲ. ಈಗ ಆಲ್ಮೋಸ್ಟ್ ಎಲ್ಲರೂ ವ್ಯಾಕ್ಸಿನೇಷನ್ ಹಾಕ್ಸೋದ್ರಿಂದ ಸ್ವಲ್ಪ ಆದರೂ ಎಲ್ಲರಿಗೂ ಮಾಹಿತಿ ಇದೆ. ಹಾಗಾಗಿ ವ್ಯಾಕ್ಸಿನೇಷನ್ ಸುಮಾರು ಜನ ಹಾಕ್ಸ್ತಾರೆ, ಸ್ವಲ್ಪ ಜನ ಹಾಕ್ಸಲ್ಲ. ಬಟ್ ವ್ಯಾಕ್ಸಿನೇಷನ್ ನೀವು ಬಗ್ಗೆ ಅದ್ರ ಬಗ್ಗೆ ನೀವು ಎಕ್ಸ್ಟ್ರಾ ಹಾಕ್ಸ್ಬೇಕಾ ಏನು ಅನ್ನೋದನ್ನ ನೀವು ಬೇಕಾದರೆ ನಿಮ್ಮ ಪೀಡಿಯಾಟ್ರಿಕ್ ಡಾಕ್ಟರ್ ಯಾರಿರ್ತಾರೆ ಮತ್ತು ನಿಮ್ಮ ಡಾಕ್ಟರ್ ಯಾರಿರ್ತಾರೆ ಅವ್ರನ್ನ ನೀವು ಕನ್ಸರ್ನ್ ಮಾಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ ನೀವು ತಿಳ್ಕೊಂಡು ನಮ್ಮ ಮಗು ಕೊಡಿಸ್ಬೋದಾ ಇಲ್ವಾ ಅಂತಂದ್ರೆ ನೀವು ಅದನ್ನು ಯೋಚನೆ ಮಾಡಿ ಕೊಡಿಸ್ಬೋದು. ಆದರೆ ವ್ಯಾಕ್ಸಿನೇಷನ್ ಕೊಡಿಸೋದ್ರಿಂದ ಯಾವುದೇ ರೀತಿ ಭಯ ಬೇಡ, ಅದು ನಮಗೆ ಒಳ್ಳೆಯದೇ. ಇನ್ನು ನೆಕ್ಸ್ಟ್ ನಾವು ವ್ಯಾಕ್ಸಿನೇಷನ್ನ ಕೊಡಿಸ್ಮೇಲೆ ಜ್ವರ ಬರುತ್ತೆ, ಎಲ್ಲರಿಗೂ ಜ್ವರ ಬರುತ್ತೆ, ಅಯ್ಯೋ ಕೊಡಿಸಲ್ಲ ಅಂತ ಸ್ವಲ್ಪ ಜನ ಅದು ಇರುತ್ತೆ. ಬಟ್ ಕೊಡಿಸಿ, ನೋ ಪ್ರಾಬ್ಲಮ್. ಅದು ಜ್ವರ ಎಲ್ಲರಿಗೂ ಬಂದೇ ಬರುತ್ತೆ ಫೀವರ್, ಅದಕ್ಕೆ ಡ್ರಾಪ್ ಅಂತಲೂ ಕೊಡ್ತಾರೆ ಮಗುಗೆ. ಜ್ವರಕ್ಕೆ ಶಿರಪ್ ಎಲ್ಲ ಕೊಟ್ಟೆ ಕೊಡ್ತಾರೆ, ಒಂದಿನ ಇರ್ತಲ್ಲ 2 ದಿನ ಇರುತ್ತೆ ಅಷ್ಟೇ, ನೋ ಪ್ರಾಬ್ಲಮ್. ಜ್ವರ ಕಡಿಮೆ ಆಗೇ ಆಗುತ್ತೆ, ಒಳ್ಳೆಯದಾದಾಗ ಏನು ಪ್ರಾಬ್ಲಮ್ ಆಗಲ್ಲ ಅದು ವ್ಯಾಕ್ಸಿನೇಷನಿಂದ. ಸೊ ದಟ್ ಅದು ನೀವು ಫೀವರ್ ನಾರ್ಮಲ್, ಅದು ಕಾಮನ್. ಇನ್ನು ನೆಕ್ಸ್ಟ್ ಏನಂತೆ ಅಂತ ಹೇಳಿದ್ರೆ, ವ್ಯಾಕ್ಸಿನೇಷನ್ ಸ್ವಲ್ಪ ಜನ ವ್ಯಾಕ್ಸಿನೇಷನ್ ಕೊಡಬೇಕಾದ್ರೆ ನೋಟ್ ಮಾಡ್ಕೊಳ್ಳಲ್ಲ ಡೇಟ್ ಅಂತ, ನಾವೇ ಸುಮ್ಮನೆ ಯಾವುದು ಡೇಟಲ್ಲಿ ಹೋಗೋದು ಆ ಥರ ಎಲ್ಲ ಮಾಡ್ಕೋಬೇಡಿ. ಇನ್ನು ಪ್ರೈವೇಟಲ್ಲಾದರೆ ನಿಮಗೆ ಒಂದು ಫೈಲ್ ಕೊಟ್ಬಿಟ್ಟಿರ್ತಾರೆ, ಇಲ್ಲಿ ನೀಟಾಗಿ ನಿಮಗೆ ಈ ಥರ ಕೊಟ್ಟಿರ್ತಾರೆ, ಆವಾಗ ನೀವು ಹೋಗ್ಬೋದು. ಆ್ಯಂಡ್ ಅವರೇ ಒಂದೊಂದು ಮೆಸೇಜ್ ಮಾಡೋದಕ್ಕೆ ಒಂದೊಂದು ಕಡೆ ಮೆಸೇಜ್ ಎಲ್ಲ ಮಾಡ್ತಾರೆ ಡೇಟ್ ಬನ್ನಿ ಅಂತ. ಸೊ ದಟ್ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಇನ್ನು ಸ್ವಲ್ಪ ಜನ ಏನು ಕರೆಕ್ಟಾಗಿ ನೋಟ್ ಮಾಡ್ತಾರಲ್ಲ, ಫೈಲ್ ಮಾಡ್ಕೊಂಡಿರಲ್ಲ, ಏನಿಲ್ಲ. ಸೊ ನೀವು ಯಾರ ಹತ್ರ ನಿಮಗೆ ತಾಯಿ ಕಾರ್ಡ್ ಇರುತ್ತೆ ಅವರಲ್ಲಿ ಡೀಟೇಲ್ ಇಟ್ಬಿಟ್ಟಿರುತ್ತೆ, ಯಾವ್ಯಾವ ಡ್ರಾಪ್ ಕೊಡ್ತಾರೆ, ಯಾವುದೇ ವ್ಯಾಕ್ಸಿನೇಷನ್ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಅದೆಲ್ಲ ನಿಮಗೆ ಡೀಟೇಲ್ ಇಲ್ಲೇ ಇರುತ್ತೆ. ಹಾಗಾಗಿ ನಿಮಗೆ ಕನ್ಫ್ಯೂಷನ್ ಬೇಡ, ನೀವು ನೋಟ್ ಮಾಡಿಕೊಂಡು ಬೇರೆ ಪೇಪರ್ ಮಿಸ್ ಆಯಿತು ಆ ಥರ ಏನು ಬೇಡ. ಫುಲ್ ಮಗು ಫೈಲ್ ಇದರಲ್ಲಿ ಡೀಟೇಲ್ ಇರುತ್ತೆ, ನಿಮ್ಮದು ಇರುತ್ತೆ, ಮಗುದು ಇರುತ್ತೆ. ಸೊ ನೀವು ಇದನ್ನು ನೀಟಾಗಿ ಕ್ಯಾರಿ ಮಾಡಿದ್ರೆ ಸಾಕು. ನೀವು ಯಾವುದೇ ಹಾಸ್ಪಿಟಲ್ಗೆ ಹೋದರೂ, ನೀವು ಎಲ್ಲೇ ಹೋದರೂ ಇದೊಂದು ಫೈಲ್ ತೋರಿಸಿದ್ರೆ ಡಾಕ್ಟರ್ಸ್ಗೆ, ಬೇರೆ ಡಾಕ್ಟರ್ಸ್ ಚೇಂಜ್ ಮಾಡಿದ್ರು ಇದರಲ್ಲಿ ಅವ್ರಿಗೆ ಡೀಟೇಲ್ಸ್ ಸಿಗುತ್ತೆ. ಡಾಕ್ಟರ್ಸ್ ಬರೆದಿರೋದು ಬೇರೆ ಡಾಕ್ಟರ್ಸ್ಗೂ ನೀಟಾಗಿ ಗೊತ್ತಾಗುತ್ತೆ. ನೀವು ಬಾಯಿ ಹೇಳಪ್ಪಾದ್ರೂ ನಿಮ್ಮ ಫೈಲ್ ಒಂದು ನೋಡಿಬಿಟ್ರೆ ಅವರು ನಿಮ್ಮದು ಇನ್ ಡೀಟೇಲ್ ಫುಲ್ ಅವ್ರಿಗೆ ಗೊತ್ತಾಗುತ್ತೆ. ಇಷ್ಟು ನಾನು ವ್ಯಾಕ್ಸಿನೇಷನ್ ಬಗ್ಗೆ ನಿಮಗೆ ವಿಡಿಯೋ ಮಾಡಿರೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನನಗೆ ಈ ಥರ ಇವಾಗ ನಾನು ಇಷ್ಟು ಡೀಟೇಲ್ ಹೇಳಿದ್ದೀನಿ, ಫುಲ್ ಯಾವ್ದು ಕೊಡ್ತಾರೆ ಯಾವ್ದು ಕೊಡಲ್ಲ ಮತ್ತು ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಇದೆಲ್ಲ ನಾನು ಹೇಳಿರೋದು ಫುಲ್ ಡೀಟೇಲು. ನನ್ನ ಮಗಳಿಗೆ ಏನೇನು ಕೊಡಿಸಿದ್ದೀನಿ ಇಲ್ಲಿ ತನಕ, ಅಂದರೆ ಮೂರು ವರ್ಷ ತನಕ ಏನೇನು ಕೊಟ್ಟಿದ್ದೀನಿ ಕೊಡಿಸಿದ್ದೀನಿ ಇಲ್ಲಿ ತನಕ, ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ, ನನಗೆ ಗೊತ್ತಿರೋದನ್ನ. ಮತ್ತು ಈಗ ಸ್ವಲ್ಪ ಜನಕ್ಕೆ ಡೌಟ್ ಇರೋದು, ಒಂದು PCV ಅಂತ ಒಂದು ವ್ಯಾಕ್ಸಿನೇಷನ್ ಆ್ಯಡ್ ಆಗಿದೆ. PCV ವ್ಯಾಕ್ಸಿನೇಷನ್ ಅಂದರೆ ನೀವೆಂತ ನಿಮೋಕಾಕಲ್ ಕಾಂಜುಗೇಟೆಡ್ ವ್ಯಾಕ್ಸಿನ್ ಅಂತ ಒಂದು ಸ್ಟಾರ್ಟ್ ಆಗಿದೆ. ಅದು ಬ್ಲಡ್ ಇನ್ಫೆಕ್ಷನ್ ಆಗಬಾರ್ದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ಇದನ್ನು ಒಂದು ಆ್ಯಡ್ ಮಾಡಿದ್ದಾರೆ. ಈ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ನಾನು ವ್ಯಾಕ್ಸಿನೇಷನ್ ಕೊಟ್ಟಾಗ ನನ್ನ ಮಗಳಿಗೆ ಒಂದು ವರ್ಷದಲ್ಲಿ 2 ಇಂಜೆಕ್ಷನ್ 2 ಡ್ರಾಪ್ ಇತ್ತು. ಈಗ ಒಂದು ಆ್ಯಡ್ ಆಗಿದೆ, 3 ಇಂಜೆಕ್ಷನ್ ಆಗಿದೆ. ಅಂದರೆ ಸ್ವಲ್ಪ ಜನ ಇವಾಗ 3 ತಿಂಗಳಿಗೆ ಹೋಗಿರ್ತಾರೆ, ಬೇರೆಯವ್ರಿಗೆ 3 ಇಂಜೆಕ್ಷನ್ ಕೊಟ್ಟಿದ್ದಾರೆ, ನನ್ನ ಮಗಗೆ ಬರೀ 2 ಇಂಜೆಕ್ಷನ್ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಬಟ್ ಅದು ತಪ್ಪು, ಕ್ವಶನ್ ಮಾಡಬೇಡಿ. ನಿಮಗೆ ಡೌಟ್ ಇದ್ದರೆ ನೀವು ಕ್ವಶನ್ ರೈಸ್ ಮಾಡ್ಬೋದು. ಬಟ್ ಸ್ವಲ್ಪ ಜನ ಜಗಳ ಮಾಡೋದು ಆ ಥರ ಎಲ್ಲ ಮಾಡ್ತಾರೆ. ನೀವು ಡೈರೆಕ್ಟಾಗಿ ಡಾಕ್ಟರ್ಸ್ ಹತ್ರ ಕೇಳಿ ನಿಮ್ಮ ಕ್ಲಾರಿಟಿ ತೊಗೊಳ್ಳಿ. ಒಂದೂವರೆ ತಿಂಗಳಿಗೆ ಯಾರು ಕೊಡ್ತಾರೆ ಅವ್ರಿಗೆ 3 ತಿಂಗಳಿಗೆ ಕಂಪಲ್ಸರಿ ಅದನ್ನು ಬೂಸ್ಟರ್ ಅಂದರೆ ಕೊಡ್ತಾರೆ ವ್ಯಾಕ್ಸಿನೇಷನ್ನ.
ಮಧ್ಯದಲ್ಲಿ ಅರ್ಧದಲ್ಲೆಲ್ಲ ಕೊಡಲ್ಲ ವ್ಯಾಕ್ಸಿನೇಷನ್. ಯಾರಿಗೆ ಫಸ್ಟ್ ಒಂದೂವರೆ ತಿಂಗಳಲ್ಲಿ ಕೊಟ್ಟಿರ್ತಾರೆ ಅವ್ರಿಗೆ ಮೂರುವರೆ ತಿಂಗಳಲ್ಲೂ ಅದು ಕೊಟ್ಟೇ ಕೊಡ್ತಾರೆ ಕಂಪಲ್ಸರಿ, ಬಟ್ ಅರ್ಧದಲ್ಲಿ ಕೊಡಲ್ಲ. ಈ ವ್ಯಾಕ್ಸಿನೇಷನ್ ಇವಾಗ ಸ್ಟಾರ್ಟ್ ಆಗಿದೆ. ಬಟ್ ನನಗೂ ಅಷ್ಟೇ, ನಮ್ಮ ಅಕ್ಕಂಗೆ ಕೊಡಿಸ್ದ ಅಂದರೆ ನಮ್ಮ ಚಿದುಗೆ ಕೊಡಿಸ್ದಾಗ ಅವ್ನ ಟೈಮಲ್ಲಿ ಅವನಿಗೆ ಬರೀ ಒಂದೇ ಇಂಜೆಕ್ಷನ್ ಇದ್ದಿದ್ದು, ಎರಡು ಡ್ರಾಪ್ ಇತ್ತು ಅಷ್ಟೇ. ಬಟ್ ಈಗ ನನ್ನ ಮಗಳು ಕೊಡಿಸ್ದಾಗ ಎರಡು ಇಂಜೆಕ್ಷನ್ ಮತ್ತು ಎರಡು ಡ್ರಾಪ್ ಅಂತ ಅವಳು ಅದೇ ಕೇಳ್ತಾ ಇದ್ಲು, ಒಂದೇ ಇತ್ತು ಎರಡು ಬಂದಿದೆ ಅಂತ. ಆ ಟೈಮಲ್ಲಿ ಯಾವ್ಯಾವ ವ್ಯಾಕ್ಸಿನೇಷನ್ ಬರುತ್ತೋ ಅದನ್ನು ನಮಗೆ ಅವರು ಪ್ರೊವೈಡ್ ಮಾಡ್ತಾರೆ ಗೌರ್ಮೆಂಟಲ್ಲಿ. ಬಟ್ ಒಬ್ರಿಗೆ ಕೊಟ್ಟಿದ್ದಾರೆ ಒಬ್ರಿಗೆ ಕೊಟ್ಟಿದ್ದಾರೆ ಆ ಥರ ಏನಿಲ್ಲ. ಆ ಟೈಮಲ್ಲಿ ಏನೇನು ಬರುತ್ತೆ ಅದನ್ನು ನಮಗೆ ಪ್ರೊವೈಡ್ ಮಾಡ್ತಾರೆ. ಆ ಟೈಮಲ್ಲಿ ಏನಿರುತ್ತೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕಷ್ಟೆ. ತಿಳ್ಕೊಳ್ಳಿ ಫಸ್ಟು. ಮತ್ತು ಬುಕ್ಕಲ್ಲೆಲ್ಲ ಇಲ್ಲ ಇವಾಗ, ಸುಮಾರು ಬುಕ್ಕಲ್ಲೆಲ್ಲ ಹಳೆ ಬುಕ್ಕಲ್ಲೆಲ್ಲ ಇಲ್ಲ. ಹೊಸ ಬುಕ್ಕಲ್ಲಿ ಇನ್ ಕೇಸ್ ಬರ್ಬೋದು ಈಗ. ಮತ್ತು ನೋಡ್ಕೊಂಡು ಮಾಡಿ, ಬಂದಿಲ್ಲ ಅಂದರೆ ಅವ್ರು ಏನೇನು ಡ್ರಾಪ್ ಕೊಟ್ಟಿರ್ತಾರೆ ಅದನ್ನು ನೋಟ್ ಮಾಡಿ ಬರೆದಿರ್ತಾರೆ. ಬಟ್ ಬುಕ್ಕಲ್ಲಿಲ್ಲ ನೀವು ಹೇಗೆ ಕೊಟ್ರಿ ಏನು ಅಂತ ತಿಳ್ಕೊಳ್ಳಿ. ಬಟ್ ಅದರಲ್ಲಿ ಪ್ರಾಬ್ಲಮ್ಸ್ ಏನು ಇಲ್ಲ ನಿಮಗೆ, ಅದು ಒಳ್ಳೆಯದೇ ವ್ಯಾಕ್ಸಿನೇಷನ್ನೇ. ಅದನ್ನು ನೀವು ಡಾಕ್ಟರ್ಸ್ ಹತ್ರ ಫಸ್ಟು ಮಾತಾಡಿ ಯಾವ್ಯಾವ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದೀರಂತ ಅದಾದ್ಮೇಲೆ ಹಾಕ್ಸಿ. ನೋ ಪ್ರಾಬ್ಲಮ್, ಏನು ಅದರಲ್ಲಿ ತಪ್ಪಿಲ್ಲ. ನಮ್ಮ ವ್ಯಾಕ್ಸಿನೇಷನ್ ನಾವು ತಿಳ್ಕೊಳ್ಳೋದ್ರಿಂದ ಏನು ತಪ್ಪಿಲ್ಲ. ಇದು ಒಂದು ಹೊಸ ಮಾಹಿತಿ ಬಂದಿದೆ ಅಷ್ಟೇ, ನಾನು ನಿಮ್ಮ ಹತ್ರ ಅದನ್ನು ಹೇಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಅಂದರೆ ಯಾವ ಥರ ಇನ್ಫಾರ್ಮೇಷನ್ ಮಾಡಬೇಕು ಅಂದರೆ ಅದನ್ನು ನಾನು ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಆ ಥರ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವೆಲ್ಲ ಈ ಇನ್ಫಾರ್ಮೇಷನ್ನ ತುಂಬ ಜನಕ್ಕೆ ಸ್ಪ್ರೆಡ್ ಮಾಡಿ, ಎಲ್ಲರಿಗೂ ಗೊತ್ತಿಲ್ಲದಿರೋರಿಗೆ ತಿಳ್ಕೊಳ್ಳಿ. ನಿಮ್ಮ ಅಕ್ಕಪಕ್ಕ ಮನೆಯವ್ರಿಗೂ ವ್ಯಾಕ್ಸಿನೇಷನ್ ಬಗ್ಗೆ ಹೇಳಿ, ಅವ್ರಿಗೂ ಹೆಲ್ತ್ ಬಗ್ಗೆ ಮಕ್ಕಳಿಗೆ ನೋಡ್ಕೊಳ್ಳಿ. ಎಲ್ಲರೂ ಕೂಡ ವ್ಯಾಕ್ಸಿನೇಷನ್ ಹಾಕ್ಸೋರಲ್ಲಿ ತಪ್ಪಿಲ್ಲ. ವ್ಯಾಕ್ಸಿನೇಷನ್ ಹಾಕ್ಸಿ, ನಮ್ಮ ಮಕ್ಕಳಿಗೆ ಸೇಫ್ ಅದು, ಎಲ್ಲ ಮಕ್ಕಳಿಗೂ ಸೇಫ್ ಏನೇ ಅದು. ಎಲ್ಲರೂ ಹಾಕಿಸ್ಲೇಬೇಕು, ಬೇರೆಯವ್ರು ಹಾಕ್ಸಿದ್ರು ನಾವು ಹಾಕಿಸ್ಬೇಕು ಅಂತ ಏನಿಲ್ಲ. ಎಲ್ಲರೂ ಹಾಕ್ಸಿ, ಒಳ್ಳೆಯದದು. ಮತ್ತು ಎಲ್ಲರಿಗೂ ಹೇಳಿ, ಸ್ಪ್ರೆಡ್ ಮಾಡಿ, ವ್ಯಾಕ್ಸಿನೇಷನ್ ಹಾಕ್ಸಿ ಅಂತ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಇನ್ಫಾರ್ಮೇಷನಿಂದ ನಿಮ್ಗೆಲ್ಲ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.